नमस्कार वीक्षकरे, सवि कुक्स के स्वागत। नाविवत्तु वंदु स्पेशल आगिरुवा सूपर आगिरो निंबे हण्णिन सांबार माडो तोरिसिकोड्ता इद्दीवि। ಸಾಮಾನ್ಯವಾಗಿ ಯಾವಾಗಲೂ ಈ ಬೇಳೆ ಸಾರು ರಸಮ್ ತಿಂದು ಬೇಜಾರಾಗಿರುತ್ತೆ, ಆದರೆ ಈ ಥರ ನಿಂಬೆ ಸಾರನ್ನು ನೀವು ಟ್ರೈ ಮಾಡಿರಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ರುಚಿ ಅಂತೂ ಹಾಗೆ ಲೋಟಕ್ಕೆ ಹಾಕ್ಕೊಂಡು ಕುಡಿಯೋಣ ಅನಿಸುತ್ತೆ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ ಕುಡಿಯೋಕ್ಕೆ, ಅನ್ನಕ್ಕೆಲ್ಲ ಬೆಸ್ಟ್ ರೆಸಿಪಿ ಇದು. ಹೇಗೆ ಮಾಡೋದು ಕ್ವಿಕ್ಕಾಗಿ ತೋರಿಸ್ಕೊಡ್ತೀವಿ, ಬನ್ನಿ ನೋಡೋಣ. ನಿಂಬೆ ಸಾರಿಗೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ, ಒಂದು ಕಪ್ಪು ಕಾಯಿತುರಿ ತೊಗೊಂಡಿದ್ದೀವಿ, ಒಂದು ನಿಂಬೆಹಣ್ಣು ಚಿಕ್ಕದಾದರೆ ಒಂದು, ನಮ್ಮ ಮನೇಲಿ ಬೆಳೆದಿರೋ ನಿಂಬೆಹಣ್ಣು ದೊಡ್ಡದಿದೆ ಹಾಗಾಗಿ ಒಂದು ಅರ್ಧ ಭಾಗ ಆದರೂ ಸಾಕು. ಹಾಗೆ ಎಳೆಯದಿದ್ದರೆ ಮೂರು ನಾಲ್ಕು ಹಸಿಮೆಣಸು, ಖಾರ ಜಾಸ್ತಿ ಇರೋದಾದರೆ ಒಂದರಿಂದ ಎರಡು ಸಾಕು. ಒಂದು ಸ್ಪೂನಷ್ಟು ಜೀರಿಗೆ, ಒಂದು ಕಾಲು ಸ್ಪೂನು ಅರಿಶಿನದ ಪುಡಿ ತೊಗೊಂಡಿದ್ದೀವಿ. ಈಗ ಮೊದಲಿಗೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಕಾಯಿತುರಿ ಹಾಕ್ಕೊಳ್ತಾ ಇದ್ದೀವಿ, ಹಾಗೆ ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತು ಅರಿಶಿನದ ಪುಡಿ ಇದಿಷ್ಟು ಸೇರಿಸ್ಕೊಂಡು ಚೂರೇ ಚೂರು ನೀರು ಹಾಕಿ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಇನ್ನೊಂದಿಷ್ಟು ನೀರು ಸೇರಿಸ್ಕೊಳ್ಳೋಣ. ಸಾರಿನ ಹದಕ್ಕೆ ಬರಬೇಕು, ತುಂಬ ಮಂದವಾಗೂ ಇರಬಾರ್ದು, ತುಂಬ ತೆಳುನೂ ಅಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀವಿ, ಹಾಗೆ ನಿಂಬೆ ರಸ ಸೇರಿಸ್ಕೊಳ್ಳೋಣ. ಈಗ ಒಂದಿಡೀ ನಿಂಬೆ ಚಿಕ್ಕದಾದರೆ ದೊಡ್ಡದು ನಾವು ಅರ್ಧ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಮಿಶ್ರಣನ ನಾವು ಕುದಿಯೋಕ್ಕಿಟ್ಟಿದ್ದೀವಿ ಒಂದು 5 ರಿಂದ 6 ನಿಮಿಷ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಲಿ. ಅದು ನಿಂಬೆ ಹಣ್ಣು ಹಾಕಿದರೆ, ರಸ ಹಾಕಿದರೆ ಕಹಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಇದು ಈ ಸಾಂಬಾರ್ಗೆ ಆ ಥರ ಏನೂ ಆಗಲ್ಲ, ನೀವು ಹಾಕ್ಬೋದು. ಹಾಗೂ ನಿಮಗೆ ಡೌಟ್ ಇದ್ದರೆ ಕುದಿಸಾದ ಮೇಲೆ ಲಾಸ್ಟಲ್ಲಿ ನಿಂಬೆ ರಸ ಸೇರಿಸ್ಕೊಂಡ್ರು ಪ್ರಾಬ್ಲಮ್ ಇಲ್ಲ. ನಾವು ಈ ಥರನೇ ಮಾಡಿದ್ದೀವಿ, ಚೆನ್ನಾಗೇ ಬರುತ್ತೆ. ನಿಂಬೆ ರಸನ ಕುದಿಯೋಕ್ಕಿಂತ ಮುಂಚೆನೆ ಹಾಕಿದ್ರೂ ಪ್ರಾಬ್ಲಮ್ ಏನೂ ಇಲ್ಲ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ, ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಒಂದು 5 ನಿಮಿಷ ಆಗಿದೆ, ಈಗ ಆಫ್ ಮಾಡ್ತಾ ಇದ್ದೀವಿ. ಈಗ ಒಂದು ಒಗ್ಗರಣೆ ಸೌಟನ್ನು ಬಿಸಿಗಿಟ್ಟಿದ್ದೀವಿ. ನಾನು ಒಗ್ಗರಣೆಗೆ ಬೇಕಾಗಿರೋ ಯಾವ ಸಾಮಗ್ರಿನೂ ಸ್ಟಾರ್ಟಿಂಗಲ್ಲಿ ತೋರಿಸಿಲ್ಲ, ಎಣ್ಣೆ ಕಾದಿದೆ. ಈಗ ಮೊದಲಿಗೆ ಒಣಮೆಣಸು ಹಾಕ್ಕೊಳ್ತಾ ಇದ್ದೀವಿ, ಹಾಗೆ ಕರಿಬೇವಿನ ಸೊಪ್ಪು, ಚೂರೇ ಚೂರು ಇಂಗು, ಸಾಸಿವೆ ಕಾಳು ಇದಿಷ್ಟು. ಸ್ವಲ್ಪ ಚಟಪಟ ಆಗಲಿ ಹುರಿಲಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮೆಣಸನ್ನ ಕಿವುಚಿ ಬಿಡೋಣ, ಅವಾಗ ರುಚಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದು ಸಾರಲ್ಲಿ. ನೋಡಿ ವೀಕ್ಷಕರೇ, ರೆಡಿ ಆಯಿತು ನಿಂಬೆ ಹಣ್ಣಿನ ಸಿಂಪಲ್ ಸಾರು. ಏನು ಟೇಸ್ಟಿ ಗೊತ್ತಾಯಿತು, ಕುಡಿಯೋಕ್ಕೂ ಕೂಡ ಸೂಪರ್ ಆಗಿರುತ್ತೆ, ಒಳ್ಳೆ ಸೂಪ್ ಥರ ಬಿಸಿ ಬಿಸಿಯಾಗಿ ಗಂಟ್ಲಿಗೆ ಹಿತವಾಗಿ ನಾಲ್ಗೆಗೆ ರುಚಿಯಾಗಿ, ಹಾಗೆ ಅನ್ನಕ್ಕೂ ತೆಳುವಾಗಿ ಕಲಿಸ್ಕೊಳ್ಳೋದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಈ ಬಿಸಿ ಸಾರಿನ ಜೊತೆ ಊಟ ಮಾಡ್ತಾ ಇದ್ದರೆ ನಿಮಗೆ ಇನ್ನೂ ಬೇಕು ಅನಿಸುತ್ತೆ. ಹಸಿವು ಜಾಸ್ತಿ ಮಾಡುತ್ತೆ, ಜೀರ್ಣಕ್ರಿಯೆಗೂ ಕೂಡ ತುಂಬ ಒಳ್ಳೆಯದು, ಯಾಕಂದರೆ ನಿಂಬೆ ಇದೆ, ಜೀರಿಗೆ ಇದೆ, ಎಲ್ಲ ಕೂಡ ಡೈಜೆಷನ್ಗೆ ತುಂಬ ಒಳ್ಳೆಯದು ಈ ಸಾರು. ಹಾಗೆ ಎಷ್ಟು ಬೇಗ ಮಾಡಬಹುದು ನೋಡಿ ಈ ನಿಂಬೆ ಸಾರು, ಖಂಡಿತ ನೀವು ಮೆಚ್ಕೊಳ್ತೀರಾ. ಒಂದ್ಸಲ ಟ್ರೈ ಮಾಡಿ ನೋಡಿ ವೀಕ್ಷಕರೇ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸವಿ ಕುಕ್ಸ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.